ಸಾಮಾನ್ಯವಾಗಿ ನಾವು ಫಂಕ್ಷನ್ಗಳಿಗೆ ಹೋದಾಗ ಅದೇ ರೀತಿಯಲ್ಲಿ ದೇವಸ್ಥಾನಕ್ಕೆಲ್ಲ ಹೋದಾಗ ಅಲ್ಲಿ ಸಿಗುವಂತಹ ಸಾಂಬಾರಿನ ರುಚಿ ತುಂಬ ಒಳ್ಳೆಯದಾಗಿರ್ತದೆ. ಹಾಗೆ ಅದೆಲ್ಲ ಮಾಡುವಂಥದ್ದು ಅಲ್ಲಿ ಅಡಿಗೆ ಭಟ್ರುಗಳು ಮಾಡುವಂಥ ಒಂದು ಮಸಾಲೆ ಪದಾರ್ಥಗಳನ್ನು ಹುರಿಯುವಂಥದ್ದು, ಅದರ ಕ್ರಮ ಮತ್ತು ಯಾವ ರೀತಿಯಾಗಿ ಸಾಂಬಾರನ್ನು ಹುಡಿ ಮಾಡ್ಬೋದು ಅಂತ ಹೇಳಿಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇರುವಂಥದ್ದು. ಸಾಧಾರಣ 1 ಕೆಜಿ ಸಾಂಬಾರು ಹುಡಿ ಮಾಡಲಿಕ್ಕೆ ಎಷ್ಟೆಲ್ಲ ಪ್ರಮಾಣದಲ್ಲಿ ನಮಗೆ ಮಸಾಲೆ ಪದಾರ್ಥಗಳು ಬೇಕು ಅಂತ ಹೇಳುವ ಪ್ರಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೇನೆ, ಆಯಿತಾ? ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ವೇದರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಎನ್ ಭಟ್ ಚಾನೆಲ್. ಬಿಸಿಲಿನಲ್ಲಿ ಒಳ್ಳೆ ಕರುಕುರಾದಂತಹ ಕುಮಟೆ ಮೆಣಸು 1/2 ಕೆಜಿ ಉಂಟು. ಈ ಮೆಣಸನ್ನು ಮತ್ತು ಇತರ ಮಸಾಲೆಗಳನ್ನು ಹುರಿಲಿಕ್ಕೆ ಸಾಧಾರಣ 100 ml ತೆಂಗಿನೆಣ್ಣೆಯನ್ನು ಉಪಯೋಗಿಸ್ತೇನೆ. ಎಣ್ಣೆ ಬಿಸಿಯಾದ ಕೂಡಲೇ ಮೆಣಸನ್ನು ಸೇರಿಸಿಕೊಳ್ತಾ ಇದ್ದೇನೆ. ಮೆಣಸು ಹುರಿಲಿಕ್ಕೆ ಈ ರೀತಿಯಾಗಿ 2 ಸೌಟುಗಳ ಸಹಾಯದಿಂದ ಮುಚ್ಚಿಕೊಳ್ಬೇಕು. ಸರಿಯಾಗಿ ಎಲ್ಲ ಕಡೆ ಕೂಡ ಹುರಿದು ಬರಲಿಕ್ಕೆ ಬೇಕಾಗಿ ಹೀಗೆ ಉಪಯೋಗಿಸುವಂಥದ್ದು. ನೋಡಿ, ಸರಿಯಾಗಿ ಮುಚ್ಚಿಕೊಳ್ಳಿಕ್ಕೆ ಆಗ್ತದೆ 2 ಸೌಟು ಇದ್ದರೆ. ಸಾಂಬಾರು ಹುಡಿಗೆ ಖಾರ ಜಾಸ್ತಿ ಬೇಕು ಅಂತೇಳಿ ಆದರೆ ಇದಕ್ಕೊಂದು ಸ್ವಲ್ಪ ಊರ ಮೆಣಸನ್ನು ಸೇರಿಸಿಕೊಂಡ್ರೆ ಒಳ್ಳೆ ಖಾರ ಆಗ್ತದೆ. ಬಣ್ಣಕ್ಕೆ ತಕ್ಕ ಕುಮಟೆ ಮೆಣಸು, ಖಾರಕ್ಕೆ ತಕ್ಕ ಆ ಮೆಣಸು ಸೇರಿಸಿದರೆ ಸಾಕಾಗ್ತದೆ. ನಾನಿಲ್ಲಿ ಸೇರಿಸ್ತಾ ಇಲ್ಲ, ಇದುವೇ ಸಾಕಾಗ್ತದೆ ನಮಗೆ. ಮೆಣಸೆಲ್ಲ ನೋಡಿ ಈ ರೀತಿಯಾಗಿ ಉಬ್ಬಿ ಬಂದಾಗುವಾಗ ಉಂಟಲ್ಲ, ಸಾಕು. ಮತ್ತೆ ನೋಡಿ, ನಿಮಗೆ ಶಬ್ದ ಕೇಳುವಾಗ ಒಳ್ಳೆ ಕರುಕುರು ಕರುಕುರು ಶಬ್ದ ಕೇಳ್ತದೆ, ಅಷ್ಟಾಗುವಾಗ ಸಾಕು. ಇನ್ನೀಗ ಇದನ್ನು ತೆಗೆದಿಟ್ಟುಕೊಳ್ತೇನೆ, ತೆಗೆದು ಈ ಟ್ರೇಗೆ ಹಾಕಿಡುವ. ಸಾಧಾರಣ 5-10 ನಿಮಿಷಗಳಷ್ಟು ಹುರಿದಿದ್ದೇನೆ ನಾನು. ಇದು ಎಷ್ಟು ತುಂಬ ಮೆಣಸಿರುವ ಕಾರಣ ಅಷ್ಟೊತ್ತು ಬೇಕಾಗುವಂಥದ್ದು, ಕಡಿಮೆ ಮೆಣಸಿದ್ದರೆ ಅಷ್ಟೊತ್ತು ಬೇಕಾಗುವುದಿಲ್ಲ. ಮೆಣಸಲ್ಲದೆ ನಮಗೆ ಬೇರೆ ಯಾವುದೆಲ್ಲ ಮಸಾಲೆ ಪದಾರ್ಥಗಳು ಬೇಕು ಅಂತೇಳಿ ಪ್ರಮಾಣ ಹೇಳ್ತೇನೆ. ಮೊದಲಿಗೆ ತೆಂಗಿನೆಣ್ಣೆ 100 ml ಬೇಕು. 50 ml ನಾನು ಈಗಾಗಲೇ ಮೆಣಸು ಹುರಿಲಿಕ್ಕೆ ಅಂತೇಳಿ ಉಪಯೋಗಿಸ್ತೇನೆ. ಇನ್ನು 50 ml ಎಲ್ಲ ಮಸಾಲೆಗಳನ್ನು ಹುರಿಯುವಂಥದ್ದು. ಹಾಗೆ ಕೊತ್ತಂಬರಿ 1/4 ಕೆಜಿಯಷ್ಟು ಉಪಯೋಗಿಸ್ತೇನೆ. ಹಾಗೆ 150 ಗ್ರಾಮ್ನಷ್ಟು ಜೀರಿಗೆಯನ್ನು ಉಪಯೋಗಿಸ್ತೇನೆ. 100 ಗ್ರಾಮಿನಷ್ಟು ಉದ್ದಿನಬೇಳೆಯನ್ನು, ಅದೇ ರೀತಿಯಲ್ಲಿ 50 ಗ್ರಾಮ್ ಕಡಲೆಬೇಳೆ, ಹಾಗೆ 5-10 ಗ್ರಾಮಿನಷ್ಟು ಇಂಗು, ಗಟ್ಟಿ ಇಂಗು ಉಪಯೋಗಿಸುವ ಕಾರಣ ಹಾಗೆ. ಅದೇ ರೀತಿಯಲ್ಲಿ 20-25 ಗ್ರಾಮಿನಷ್ಟು ನಾವು ಮೆಂತೆಯನ್ನು ಉಪಯೋಗಿಸಿಕೊಂಡು ಒಳ್ಳೆ ಪರಿಮಳ ಬರ್ತದೆ, ಮತ್ತು ಅದಕ್ಕಿಂತ ಜಾಸ್ತಿ ಆದ ಕೂಡಲೇ ಅದು ಕಹಿ ರುಚಿಯನ್ನು ಕೊಡುವಂಥದ್ದು. ಹಾಗಾಗಿ 4 ಎಳೆಯಷ್ಟು 4 ಕಂತೆಯಷ್ಟು ಕರಿಬೇವಿನ ಸೊಪ್ಪು, ಇದನ್ನೆಲ್ಲವನ್ನು ಇನ್ನೀಗ ಹುರಿಯುವಂಥದ್ದು. ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಹುರಿಯೋದು ಅಂತೇಳಿ ನೋಡುವ. ಬಣ್ಣ ಅಲ್ಲಿಗೆ ತೆಂಗಿನೆಣ್ಣೆಯನ್ನು ಹಾಕಿಕೊಳ್ತೇನೆ. ಮೊದಲಿಗೆ ಎಣ್ಣೆ ಬಿಸಿಯಾದ ಕೂಡಲೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹುರಿದುಕೊಳ್ಳುವಂಥದ್ದು. ಇಂಗು ಕೂಡ ಒಟ್ಟಿಗೆ ಹಾಕಿಕೊಳ್ತೇನೆ, ತುಂಡು ತುಂಡು ಮಾಡಿ ಹಾಕಿಕೊಳ್ಳುವ. ಯಾಕೆಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಕಾವು ಜಾಸ್ತಿ ಉಂಟು. ಹಾಗಾಗಿ ಮಸಾಲೆಯನ್ನು ಹುರಿಯುವಾಗ ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಹುರಿದ್ರೆ ಆಯಿತು, ಜಾಸ್ತಿ ದೊಡ್ಡ ಮಾಡಿದರೆ ಕಪ್ಪಾಗ್ತದೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆಯ ಬಣ್ಣ ಸ್ವಲ್ಪ ಚೇಂಜ್ ಆದ ಕೂಡಲೇ ಕೊತ್ತಂಬರಿಯನ್ನು ಸೇರಿಸಿಕೊಳ್ತೇನೆ. ಎಲ್ಲವನ್ನು ಒಟ್ಟಿಗೆ ಹಾಕಿಕೊಳ್ಳುವ. 1/2 ಕೆಜಿ 250 ಗ್ರಾಮಿನಷ್ಟು ಕೊತ್ತಂಬರಿ ಉಂಟು ಇದರಲ್ಲಿ. ಸರಿಯಾಗಿ ಮಗುಚಿ ಹುರಿಬೇಕು. ನೋಡಿ, ಈಗಲೇ ಪರಿಮಳ ಬಿಡಲಿಕ್ಕೆ ಶುರುವಾಯಿತು. ಕೊತ್ತಂಬರಿಯದೊಂದು ಬಿಳಿ ಬಣ್ಣ ಇರ್ತದೆ, ಅಂದರೆ ಸಾಧಾರಣ ಬಣ್ಣ ಒಂದು ಬೇರೆ ರೀತಿ ಇರ್ತದಲ್ಲ ಹಸಿರುವಾಗ, ಹುರಿದಾಗುವಾಗ ಅದು ಕಂದು ಬಣ್ಣಕ್ಕೆ ತಿರುಗಲಿವರೆಗೆ ಹುರಿಬೇಕು. ಕೊತ್ತಂಬರಿ ಸೇರಿಸಿ 1-3 ನಿಮಿಷ ಆದ ಕೂಡಲೇ ಮೆಂತೆಯನ್ನು ಸೇರಿಸಿಕೊಳ್ತೇನೆ. ಇನ್ನೀಗ ಜೀರಿಗೆಯನ್ನು ಕೂಡ ಸೇರಿಸಿಕೊಳ್ಳುವಂಥದ್ದು ಒಟ್ಟಿಗೆ 150 ಗ್ರಾಮಿನಷ್ಟು ಜೀರಿಗೆ. ಕೊನೆಯಲ್ಲಿ ಬೇವು ಸೊಪ್ಪನ್ನು ಸೇರಿಸಿಕೊಳ್ತೇನೆ. ಸರಿಯಾಗಿ ಕರ್ಪುರಾಗಿ ಇದೆಲ್ಲ ಕೂಡ ಹುರಿದಾಯಿತು. ಇನ್ನೀಗ ನಾನು ಸುರುವಿಗೆ ತೆಗೆದಿಟ್ಟಂತಹ ಮೆಣಸನ್ನು ಸೇರಿಸಿಕೊಳ್ತೇನೆ. ಒಳ್ಳೆ ಕರ್ಪುರಾಗಿ ಉಂಟು ನೋಡಿ ಮೆಣಸು. ಸರಿಯಾಗಿ ಬೆರಿಸಿ ಬಂದರೆ ಸಾಕು, ಇನ್ನೀಗ ಇದನ್ನು ತೆಗೆದು ಕೆಳಗಿಟ್ಟುಕೊಳ್ಬೋದು. ಇದನ್ನೇ ನೆಲ್ಲಿಗೆ ತಣಿಲಿಕ್ಕೆ ಬಿಡ್ತೇನೆ, ತಣದ ಕೂಡಲೇ ಹುಡಿ ಮಾಡಿಕೊಳ್ಬೋದು. ನೋಡಿ, ಮಸಾಲೆಲ್ಲ ತಣಿದಾಗುವಾಗ ಒಳ್ಳೆ ಕರುಕುರು ಅಂತೇಳಿ ಆಗಿದೆ. ಮೆಣಸು ಕೂಡ ಹೇಗುಂಟು ಅಂತೇಳಿ ನೋಡಿ, ಕ್ರಿಸ್ಪ್ ಆಗುಂಟು. ಇನ್ನು ಇದನ್ನು ಹುಡಿ ಮಾಡಿಕೊಂಡ್ರೆ ನಮ್ಮಲ್ಲಿ ಇಲ್ಲಿ ಕುಟ್ಟಿ ಹುಡಿ ಮಾಡಲಿಕ್ಕೆ ಅಂತೇಳಿ ಇರುವಂತಹ ಒಂದು ಸಬ್ಬಲುಂಟು, ಇದರಲ್ಲಿಯೇ ಕುಟ್ಟಿ ಹುಡಿ ಮಾಡಿಕೊಳ್ಳೋದು. ಇದಲ್ಲದಿದ್ದರೆ ಬಲಗೆ ಕೂಡ ಉಂಟು. ನಾನು ಇಲ್ಲಿ ಈಗ ಸಬ್ಬಲ್ನಲ್ಲೇ ಹುಡಿ ಮಾಡಿಕೊಳ್ತೇನೆ, ಒಳ್ಳೆ ಹುಡಿ ಆಗ್ತದೆ.
ಕರ್ಪೂರ ಆಗಿರುವಂಥ ಮಸಾಲೆ ಅಲ್ಲ. ನೈಸಾಗಿ ಹುಡಿ ಆದಮೇಲೆ ಒಂದು ಡಬರಿಯಲ್ಲಿ ಹಾಕಿಡ್ತೇನೆ. ಒಳ್ಳೆ ಪರಿಮಳ ಉಂಟು. ಎಲ್ಲವನ್ನು ಹುಡಿ ಮಾಡಿ ಆದಮೇಲೆ ಒಟ್ಟಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳೋದು. ನೋಡಿ, ಹುರಿದ ಪಾತ್ರದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹುಡಿ ಯಾವ ರೀತಿಯಾಗಿದೆ ನೋಡಿ. ಸರಿಯಾಗಿ ಬೆರಿಸಿ ಆದಮೇಲೆ ಒಂದು ಏರ್ಟೈಟ್ ಡಬರಿಯಲ್ಲಿ ಹಾಕಿ ಇಟ್ಟಿರುಂಟಲ್ಲ, ಬೇಕಾಗುವಾಗ ತೆಗೆದು ಉಪಯೋಗಿಸಿಕೊಳ್ಳೋದು. ಇದನ್ನು ಉಪಯೋಗಿಸಿಕೊಳ್ಳೋದು ಹೇಗೆ ಅಂತೇಳಿದರೆ, ಸಾಂಬಾರು ಮಾಡಲಿಕ್ಕೆ ಅಂತೇಳಿ ಆದರೆ ಕಾಯಿ ಒಟ್ಟಿಗೆ ಸೇರಿಸಿಕೊಂಡು ಇದನ್ನು ಕಡಿಯೋದು. ಒಬ್ಬನಿಗೆ ಒಂದು ಚಮಚ ಹುಡಿ ಇದ್ದರೆ ಸಾಕಾಗ್ತದೆ ಆ ರೀತಿಯಾಗಿ. ಮತ್ತು ಬಣ್ಣ ನೋಡಿಕೊಂಡು ಅಥವಾ ನಿಮಗೆ ಖಾರದಾಗ ಮೇಲೆ ಡಿಪೆಂಡ್ ಆಗಿಕೊಂಡು ಹೇಗೆ ಬೇಕಾದರೂ ಹಾಗೆ ಹಾಕಿಕೊಳ್ಬೋದು. ಇದಕ್ಕಿಂತ ಅದನ್ನು ಸಾಂಬಾರಿಗೆ ಮಾತ್ರ ಅಲ್ಲ ಉಪಯೋಗಿಸ್ಲಿಕ್ಕೆ ಆಗುವಂಥದ್ದು. ಅದೇ ರೀತಿಯಲ್ಲಿ ನಾವು ಕೆಂಪು ಅವಲಕ್ಕಿಯನ್ನು ಅರ್ಜೆಂಟಿಗೆ ಬೆರೆಸಿಕೊಳ್ಳೋದು ಅಂತ ಹೇಳಿದರೆ ಇದೇ ಹುಡಿಯನ್ನು ಹಾಕಿಕೊಂಡು ಬೆರೆಸಿಕೊಳ್ಳಿಕ್ಕೆ ಆಗ್ತದೆ. ಹಾಗೆ ನಾವು ಪಲ್ಯ ಎಲ್ಲ ಮಾಡುವಾಗ ಪಲ್ಯಕ್ಕೆ ಕೂಡ ಹಾಕುವಂಥ ಕ್ರಮ ಕೂಡ ಉಂಟು. ಹಾಗೆ ಬೇರೆ ಬೇರೆ ಉಪಯೋಗಕ್ಕೆ ಕೂಡ ಉಪಯೋಗಿಸಿಕೊಳ್ಳಿಕ್ಕೆ ಆಗ್ತದೆ ಈ ಹುಡಿಯನ್ನು. ಸಾರು ಮಾಡೋದು ಅಂತೇಳಿ ಆದರೆ, ಸಾರು ಮಾಡೋದಾದರೆ ನಿಮಗೆ ಇದಕ್ಕೆ ಇದೇ ಹುಡಿಗೆ ಸ್ವಲ್ಪ ಇನ್ನೂ ಕೂಡ ಸ್ವಲ್ಪ ಜೀರಿಗೆ ಮತ್ತು ಮೆಂತೆಯನ್ನು ಸೇರಿಸಿ ಹುರಿದುಕೊಂಡು ಸೇರಿಸಿಕೊಂಡ್ರೆ ಒಟ್ಟಿಗೆ ಹಾಕಿ ಕಡಿದು ಸಾರಿಗೆ ಕೂಡ ಹಾಕಿಕೊಳ್ಳಿಕ್ಕೆ ಆಗ್ತದೆ ಹುಡಿಯನ್ನು. ಸಾಧಾರಣ ಇದನ್ನು ಹೀಗೆ ಏರ್ಟೈಟಾಗಿ ಗಟ್ಟಿಯಾಗಿ ತೆಗೆದಿಟ್ಟುಕೊಳ್ಳೋದು ಅಂತೇಳಿ ಆದರೆ ಉಂಟಲ್ಲ, 3 ತಿಂಗಳವರೆಗೆ ಈ ಹುಡಿ ಅಂತ ಹಾಳಾಗುವುದಿಲ್ಲ ಆಯಿತಾ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.